thank you ನೀರನ್ನ ಕೊಡಲೇಬೇಕಾಗತ್ತೆ ಅಂತಂದರೆ ಇನ್ನೂ ಸಾಕಷ್ಟು ಮನೆಗಳಲ್ಲಿ ಬಾಣಂತಿಯರಿಗೆ ನೀರನ್ನು ಕೊಡೋದಿಲ್ಲ ನೀರನ್ನು ಕೊಟ್ಟರೆ ತಾಯಿಯ ಎದೆಹಾಲು ತುಂಬ ತೆಳುವಾಗತ್ತೆ ಮತ್ತು ತಾಯಂದಿರು ತುಂಬ ದಪ್ಪ ಆಗ್ತಾರೆ ಮತ್ತು ಮಗುವಿನ ಹೊಟ್ಟೆ ಉಬ್ರ ಬರುತ್ತೆ ಮಗುಗೆ ಜೀರ್ಣ ಆಗೋಲ್ಲ ಆ್ಯಂಡ್ ಮಗು ದಪ್ಪ ಆಗಲ್ಲ ಮಗು ದಪ್ಪ ಆಗಲ್ಲ ಈ ರೀತಿಯಾದ ಕಾರಣಗಳನ್ನ ಜಾಸ್ತಿ ಮನೆಗಳಲ್ಲಿ ಕೊಡ್ತಾ ಕೊಡ್ತಾರೆ ಅದರಿಂದ ತಾಯಂದಿರಿಗೆ ನೀರೇ ಕೊಡೋದಿಲ್ಲ ಯಾಕೆ ತಾಯಂದಿರಿಗೆ ನೀರು ಕೊಡಬೇಕು ನೀರು ಕೊಟ್ಟಾಗ ತಾಯಂದಿರ ಅಂತಂದರೆ ಬಾಣಂತಿಯರ ಒಂದು ಆರೋಗ್ಯದಲ್ಲಿ ಯಾವ ರೀತಿ ಒಂದು ಚೇತರಿಕೆ ಅನ್ನೋದಕ್ಕಿಂತ ಯಾವ ರೀತಿ ಒಳ್ಳೆಯದಾಗುತ್ತೆ ಆ್ಯಂಡ್ ನೀರು ಯಾಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಬಾಣಂತನದ ಆರೈಕೆಯಲ್ಲಿ ಮತ್ತು ನೀರನ್ನ ಕೊಡಲಿಲ್ಲ ಅಂತಂದರೆ ಏನೇನೆಲ್ಲ ತೊಂದರೆ ಆಗುತ್ತೆ ಆ್ಯಂಡ್ ಎಷ್ಟು ಪ್ರಮಾಣದಷ್ಟು ತಾಯಂದಿರು ಬಾಣಂತಿಯರು ನೀರನ್ನು ಸೇವಿಸಬೇಕು ಇದು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ವಿನಾ ಕೃಷ್ಣ ಬಾಣಂತಿಯರಿಗೆ ನೀರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನ್ಯೂಟ್ರಿಷಿಯಸ್ ಆಹಾರ ನ್ಯೂಟ್ರಿಷಿಯಸ್ ಆಹಾರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ತಾಯಂದಿರಿಗೆ ನೀರು ಸಹ ಅಷ್ಟೇ ಇಂಪಾರ್ಟೆಂಟ್ ತಾಯಿಯ ಎದೆ ಹಾಲಲ್ಲಿ ಅಂತಂದರೆ ಬಾಣಂತಿಯರು ಮಗು ಆಗಿದ ತಕ್ಷಣ ತಾಯಂದಿರಿಗೆ ಎದೆ ಹಾಲು ಮಗುಗೆ ಕುಡಿಸ್ಬೇಕಾಗುತ್ತ ಕುಡಿಸ್ಬೇಕಾಗತ್ತಲ್ಲ ಆ ಒಂದು ಎದೆ ಹಾಲಲ್ಲಿ ಏಯ್ಟಿ ಸೆವೆನ್ ಪರ್ಸೆಂಟಷ್ಟು ನೀರಿರುತ್ತೆ ಮೂರು ಪರ್ಸೆಂಟಷ್ಟು ಫ್ಯಾಟ್ ಅಂಶ ಇರುತ್ತೆ ಇನ್ನೊಂದು ಪರ್ಸೆಂಟಷ್ಟು ಪ್ರೋಟೀನ್ ಇರುತ್ತೆ ಮತ್ತು ಇನ್ನೂ ಒಂದು ಮೂರು ಪರ್ಸೆಂಟಷ್ಟು ಲ್ಯಾಕ್ಟೋಸ್ ಅನ್ನೋದು ಇರುತ್ತೆ ಸೊ ಇಷ್ಟೆಲ್ಲ ಇದ್ದಾಗ ಏಯ್ಟಿ ಸೆವೆನ್ ಪರ್ಸೆಂಟಷ್ಟು ನೀರಿದೆ ಅಂತ ಅಂದಾಗ ಬ್ರೆಸ್ಟ್ ಮಿಲ್ಕಲ್ಲಿ ತಾಯಂದಿರು ನೀರನ್ನು ಕುಡಿಯೋದ್ರಿಂದ ಎದೆ ಹಾಲು ಚೆನ್ನಾಗಾಗತ್ತೆ ಕೆಲವು ಮನೆಗಳಲ್ಲಿ ಇನ್ನೂ ಪದ್ಧತಿ ಇದೆ ನನಗೆ ತುಂಬ ಡಿ ಎಮ್ಸ್ಗಳು ರಿಸೀವ್ ಆಗ್ತಾ ಇರುತ್ತೆ ಏನಂತಂದರೆ ನೀರು ಕುಡಿಬೇಕಾ ಮೇಡಮ್ ನೀರು ಕುಡಿದ್ರೆ ಮಗುಗೇನು ತೊಂದರೆ ಆಗಲ್ವಾ ನನಗೇನು ತೊಂದರೆ ಆಗಲ್ವಾ ನಾನು ದಪ್ಪ ಆಗಲ್ವಾ ಆ್ಯಂಡ್ ಮಗುಗೇನು ತೊಂದರೆ ಆಗಲ್ವಾ ಅಂತಂದರೆ ಮಗು ಆಗಿದ ತಕ್ಷಣ ಪ್ರತಿಯೊಬ್ಬ ಬಾಣಂತಿಯವ್ರಿಗೂ ಯೋಚನೆ ಆಗೋದು ಮಗುಗೇನು ತೊಂದರೆ ಆಗಬಾರ್ದು ನಾನು ಸೇವಿಸುವಂತಹ ಆಹಾರ ಅಥವಾ ನಾನು ರೂಢಿ ಪಡಿಸಿಕೊಳ್ಳುವಂತಹ ಒಂದು ಆಹಾರ ಕ್ರಮದಿಂದ ಮಗುಗೇನು ತೊಂದರೆ ಆಗಬಾರ್ದು ಅಂತ ಸಾಕಷ್ಟು ಜನ ಇದನ್ನು ಅಂದ್ಕೊಂಡಿರ್ತಾರೆ ನನಗೆ ಮೆಸೇಜಸ್ಸು ರಿಸೀವ್ ಆಗ್ತಾ ಇರುತ್ತೆ ಡಿ ಎಮ್ಸ್ಗಳಲ್ಲಿ ಏನೂ ಆಗಲ್ವಾ ನಿಜವಾಗ್ಲೂ ಕುಡಿಬೇಕಾ ಏನೂ ತೊಂದರೆ ಆಗಲ್ವಾ ನಿಜವಾಗ್ಲೂ ಏನೂ ಆಗಲ್ವಾ ಈ ರೀತಿ ಕೇಳ್ತಾ ಇರ್ತಾರೆ ಖಂಡಿತವಾಗಲೂ ಯಾವುದೇ ರೀತಿ ತೊಂದರೆ ಇಲ್ಲ ಏಯ್ಟಿ ಸೆವೆನ್ ಅಷ್ಟು ಎದೆ ಹಾಲಲ್ಲಿ ನೀರಿದೆ ಅಂತಂದರೆ ನೀವು ನೀರನ್ನು ಕುಡಿಲೇಬೇಕಾಗುತ್ತೆ ಆ್ಯಂಡ್ ಮನೆಗಳಲ್ಲಿ ಕೊಡದೇ ಇರು ಕೊಡದೇ ಇರುವಂತಹ ಮನೆಗಳು ಇನ್ನೂ ಇದೆ ಸಾಕಷ್ಟು ಮನೆಗಳು ಈಗಲೂ ಹಳೆಯ ಒಂದು ಆಗಿ ಫಾಲೋ ಮಾಡ್ತಿರ್ತಾರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಆಗ ಅಂತಂದರೆ ಈ ಈಗಲೂ ತುಂಬ ಒಂದು ಕಾಂಟ್ರಾಡಿಕ್ಟರಿ ಒಂದು ಒಪೀನಿಯನ್ಸ್ ಇದೆ ಹಳೆ ಕಾಲದ ಬಾಣಂತನೇ ಚೆನ್ನಾಗಿತ್ತು ಈಗಿನ ಬಾಣಂತನ ಚೆನ್ನಾಗಿಲ್ಲ ಅಂತ ಒಂದೊಂದು ವಿಷಯದಲ್ಲಿ ಹಳೇದ ಓಲ್ಡ್ ಇಸ್ ಗೋಲ್ಡ್ ಆಲ್ವೇಸ್ ಈಗ ನ್ಯೂಟ್ರಿಷನ್ ವೈಸ್ ಇರ್ಬೋದು ನೀರಿನ ಒಂದು ವಿಚಾರದಲ್ಲಿ ವಿಚಾರದಲ್ಲಿರ್ಬೋದು ಹಣ್ಣು ತರಕಾರಿಗಳ ವಿಚಾರದಲ್ಲಿ ಈಗ ಸಾಕಷ್ಟು ಬದಲಾವಣೆ ಆಗಿದೆ ಆಗಿನ ಕಾಲದಲ್ಲಿ ಯಾಕೆ ನೀರು ಕೊಡ್ತಿರ್ಲಿಲ್ಲ ಅಂತ ನಾನು ಕೆಲವು ಒಂದು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಅದು ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನೀವು ರಿಲೇಟ್ ಮಾಡ್ಕೊಳ್ಬೋದು ಮೊದಲನೇದಾಗಿ ಆವಾಗ ಅಂತಂದರೆ ಇಂದಿನ ಕಾಲದಲ್ಲಿ ತುಂಬ ಒಂದು ಏನು ಏನಂತ ಹೇಳೋದು ದಟ್ಟ ಕಾಡ ರೀತಿ ಇರ್ತಿತ್ತು ಬಾಣಂತಿಯರು ತುಂಬ ಜಾಸ್ತಿ ನೀರು ಕುಡಿದಾಗ ಅವಾಗ ಯೂರಿನ್ ಪಾಸ್ ಮಾಡೋದಕ್ಕೆ ಹೋಗಬೇಕಿತ್ತು ಆ್ಯಂಡ್ ಜಾಸ್ತಿ ನೀರು ಕುಡಿದಾಗ ಜಾಸ್ತಿ ಆಹಾರನ ಕೊಟ್ಟಾಗ ಅಂತಂದರೆ ಏನು ಸಪ್ಪೆ ಆಹಾರನ ಕೊಡ್ತಾಯಿದ್ರು ಉಪ್ಪು ಖಾರ ಇರುವಂಥ ಆಹಾರನ ಅಂದರೆ ಜಾಸ್ತಿ ಊಟ ಕೊಟ್ಟಾಗ ಬಾಣಂತಿಯರಿಗೆ ಅದಿತಿ ಆಟ ಆಡ್ತಿದ್ದಾರೆ ಬಾಣಂತಿಯರಿಗೆ ಆವಾಗವಾಗ ಅಂತಂದರೆ ಸ್ಟೂಲನ್ನ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಈ ರೀತಿಯಾದ ಒಂದು ಏನು ಸ್ಟೂಲ್ ಇರ್ಬೋದು ಯೂರಿನ್ ಇರ್ಬೋದು ಪಾಸ್ ಮಾಡೋದಕ್ಕೆ ಹೋದಾಗ ಆವಾಗ ತುಂಬ ಅದಿತಿ ಎಲ್ಲಿ ಹೋಗ್ತಿದ್ದೀರಾ ಓಕೆ ತೊಗೊಂಡು ಪಾಸ್ ಮಾಡೋದಕ್ಕೆ ಹೋದಾಗ ಹುಲಿ ಕಾಟಗಳೆಲ್ಲ ಜಾಸ್ತಿ ಇರ್ತಿತ್ತು ಅಂತಂದರೆ ಹುಲಿ ಅನ್ನೋದಕ್ಕಿಂತ ಒಂದು ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಇರ್ತಿತ್ತು ಆವಾಗ ವೆಜೈನ್ ಆವಾಗ ಎಲ್ಲರಿಗೂ ವೆಜೈನಲ್ಲಿ ಬರ್ತಾಗ್ತಿತ್ತು ಅಂತಂದರೆ ನಾರ್ಮಲ್ ಡೆಲಿವರಿ ಆಗ್ತಿತ್ತು ಆ ಒಂದು ನಾರ್ಮಲ್ ಡೆಲಿವರಿ ಆದಾಗ ಬಾಣಂತಿಯರಿಗೆ ಒಂದೂವರೆ ತಿಂಗಳು ಒಂದು ತಿಂಗಳವರೆಗೂ ಮೆ ಮ್ಯಾಕ್ಸಿಮಮ್ ಆಗ್ತಾನೆ ಇರುತ್ತೆ ಬ್ಲೀಡಿಂಗ್ ಆ ಒಂದು ಹಸಿ ವಾಸನೆಗೆ ಬ್ಲಡ್ ವಾಸನೆಗೆ ತಾಯಂದಿರನ್ನ ಪ್ರಾಣಿಗಳ್ ಅಟ್ಯಾಕ್ ಮಾಡ್ಬೋದು ತಾಯಂದಿರು ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಮಗುನ ಯಾರು ನೋಡ್ಕೊಳ್ತಾರೆ ಈ ಒಂದು ಕಾರಣಕ್ಕೆ ನೀರನ್ನ ಜಾಸ್ತಿ ಇರಲ್ಲ ಆ್ಯಂಡ್ ಸೆಕೆಂಡ್ ರೀಸನ್ ಏನು ಅಂತಂದರೆ ವೆಜೈನಲ್ ಬರ್ತ್ ಆವಾಗ ಎಲ್ಲರಿಗೂ ವೆಜೈನಲ್ ಬರ್ತ್ ಅಂದರೆ ನಾರ್ಮಲ್ ಡೆಲಿವರಿ ಆಗಿದ್ದ ಕಾರಣದಿಂದ ಇನ್ನು ಸೂಚರ್ ಆಗಿರ್ತಿತ್ತು ಆ ಪ್ಲೇಸು ಡ್ರೈ ಆಗ್ತಿರಲಿಲ್ಲ ಯೂರಿನ್ನ ಜಾಸ್ತಿ ಪಾಸ್ ಮಾಡಿದಾಗ ಡ್ರೈ ಆಗೋಲ್ಲ ಆ ಪ್ಲೇಸ್ ಇನ್ನೂ ಡ್ರೈ ಆಗಿರೋದಿಲ್ಲ ನೀರು ಜಾಸ್ತಿ ಕೊಟ್ಟಾಗ ಅಂತಂದರೆ ಯೂರಿನ್ ಪಾಸ್ ಮಾಡಿದಾಗ ವಾಶ್ ಮಾಡ್ಕೊಳ್ಬೇಕು ಇನ್ನೂ ಜಾಸ್ತಿ ದಿನ ಟೈಮ್ ತೊಗೊಳುತ್ತೆ ಅಂತಂದರೆ ಆವಾಗ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೆಲಸ ಮಾಡಲೇಬೇಕಾಗಿತ್ತು ಯಾರೂ ತಾಯಂದಿರ್ನ ರೆಸ್ಟ್ ಅಂತಂದರೆ ಏನು ದುಕೊಂಡು ಬಂದ್ರೇ ಆಗನ ಒಂದು ಜೀವನ ನಡೀತಾ ಇತ್ತು ಸೊ ಯಾ ಜಾಸ್ತಿ ತಾಯಂದಿರಿಗೆ ಒಂದು ಕೇರ್ ಕೊಡೋದಕ್ಕಾಗೋದಿಲ್ಲ ಆ ರೀಸನ್ನು ಇರ್ತಿತ್ತು ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಆ ಪ್ಲೇಸ್ ಡ್ರೈ ಆಗೋಲ್ಲ ಇನ್ನೂ ಜಾಸ್ತಿ ವೆಟ್ಟಾಗೇ ಇರುತ್ತೆ ಅಂತ ಕಾರಣಕ್ಕೆ ಅಂದರೆ ಹೇಳ್ತಾರಲ್ಲ ಅಂತಂದರೆ ಗಾಯ ಆಗಿರುವಂತಹ ಜಾಗಗಳು ಎಷ್ಟು ಆರುತ್ತೋ ಎಷ್ಟು ನೀರು ಆಡದೆ ಆ ಪ್ಲೇಸಲ್ಲಿ ನೀರು ಅನ್ನೋದು ಎಷ್ಟು ಒಂದು ಯೂಸ್ ಮಾಡದೇ ಇರ್ತೀವೋ ಅಷ್ಟು ಬೇಗ ಗಾಯ ಮಾಗತ್ತೆ ಆ ಗಾಯ ಬೇಗ ವಾಸಿ ಆಗತ್ತೆ ಅಂತ ಆವಾಗ ನೀರು ಕೊಡ್ತಾ ಇರಲಿಲ್ಲ ಸೊ ಇದು ಎರಡು ರೀಸನ್ನು ಆದರೆ ಅದೇ ರೀತಿ ನಾವು ಏನಪ್ಪ ಅದೇ ರೀತಿ ನಾವು ಈಗ ಅಂತಂದರೆ ಈಗಿನ ಒಂದು ಸಿನಾರಿಯೋದಲ್ಲಿ ಖಂಡಿತವಾಗ್ಲೂ ಮಾಡೋದಕ್ಕಾಗೋದಿಲ್ಲ ಯಾಕಂತಂದರೆ ಆಗಿನ ಒಂದು ಕಾಲ ಡಿಫ್ರೆಂಟ್ ಇತ್ತು ಅಂತಂದರೆ ಆಗಿನ ಒಂದು ಕಂಪ್ಲೀಟ್ ಪರಿಸ್ಥಿತಿಗಳು ಬದಲಾಗಿತ್ತು ಆದರೆ ಈಗ ತಾಯಂದಿರಿಗೆ ಬ್ರೆಸ್ಟ್ ಮಿಲ್ಕ್ ಆಗಬೇಕು ಅಂತಂದರೆ ನೀರು ಕೊಡಲೇಬೇಕಾಗತ್ತೆ ನೀರು ಕೊಟ್ಟಿಲ್ಲ ಅಂತಂದರೆ ಏನೇನೆಲ್ಲ ತೊಂದರೆ ಆಗುತ್ತೆ ಅಂತಂದರೆ ತಾಯಂದಿರಿಗೆ ಸಿ ಸೆಕ್ಷನ್ ಆಗಿರಲಿ ನಾರ್ಮಲ್ ಡೆಲಿವರಿ ಆಗಿರಲಿ ತುಂಬ ತೊಂದರೆ ಆಗುತ್ತೆ ಸಿ ಸೆಕ್ಷನ್ ಡೆಲಿವರಿ ಆಗಿರುವಂತಹ ತಾಯಂದಿರಿಗೆ ನೀರನ್ನು ಜಾಸ್ತಿ ಕೊಟ್ಟಿಲ್ಲ ಅಂತಂದರೆ ಸ್ಟಿಚಸ್ ಪೇಯ್ನ್ ಬರುತ್ತೆ ಮತ್ತು ತುಂಬ ವೀಕ್ನೆಸ್ ಬೋತ್ ಡೆಲಿವರಿ ತಾಯಂದಿರಿಗೆ ವೀಕ್ನೆಸ್ ಅನ್ನೋದು ಕಾಡುತ್ತೆ ನೀರು ಕೊಟ್ಟಿಲ್ಲ ಅಂತಂದರೆ ವೀಕ್ನೆಸ್ ಆಗುತ್ತೆ ಒಂಥರ ಸುಸ್ತಾಗುತ್ತೆ ಡಿಹೈಡ್ರೇಷನ್ ಬಾಡಿಯಲ್ಲಿ ಆಗುತ್ತೆ ಉರಿ ಮೂತ್ರಗಳು ಸ್ಟಾರ್ಟ್ ಆಗುತ್ತೆ ಯೂರಿನ ಸರಿಯಾಗಿ ಪಾಸ್ ಮಾಡೋಕ್ಕಾಗಲ್ಲ ಕಾನ್ಸ್ಟಿಪೇಷನ್ ಆಗುತ್ತೆ ಬೋತ್ ಸಿ ಸೆಕ್ಷನ್ ಆ್ಯಂಡ್ ನಾರ್ಮಲ್ ಡೆಲಿವರಿಗೆ ತಾಯಂದಿರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಕಾನ್ಸ್ಟಿಪೇಷನ್ ಅಂತಂದರೆ ತುಂಬ ಗಟ್ಟಿ ಮೋಷನ್ ಪಾಸ್ ಮಾಡಬೇಕು ಮೋಷನ್ ಪಾಸ್ ಮಾಡುವಾಗ ಬ್ಲೀಡ್ ಆಗೋದು ಪೈಲ್ಸ್ ಆಗೋದು ಫಿಸ್ತೂಲ ಆಗೋದು ಆ್ಯಂಡ್ ತುಂಬ ಕಷ್ಟಪಡೋದು ಮೋಷನ್ನ ಪಾಸ್ ಮಾಡೋದಕ್ಕೆ ಇದೆಲ್ಲ ತೊಂದರೆ ಆಗುತ್ತೆ ನೀರು ಕೊಟ್ಟಿಲ್ಲ ಅಂತಂದರೆ ಬೋತ್ ನಾರ್ಮಲ್ ಡೆಲಿವರಿ ಆ್ಯಂಡ್ ಸಿ ಸೆಕ್ಷನ್ ಡೆಲಿವರಿಗೆ ಮೋಸ್ಟ್ ಆಫ್ ದ ಕೇಸಸಲ್ಲಿ ನಾರ್ಮಲ್ ಡೆಲಿವರಿ ಆಗಿರುವಂತಹ ತಾಯಂದಿರಿಗೆ ಇದು ಜಾಸ್ತಿ ಕಾಣೋದು ಪೈಲ್ಸ್ ಇರ್ಬೋದು ಫಿಸ್ತೂಲ ಇರ್ಬೋದು ಒಂದು ಮನುಷ್ಯನ ಒಂದು ಕಾಂಪೊಸಿಷನ್ನೇ ಅದೇ ರೀತಿ ಇರೋದು ಸೆವೆಂಟಿ ಪರ್ಸೆಂಟ್ ಅಷ್ಟು ನಮ್ಮ ಬಾಡಿಯಲ್ಲೂ ವಾಟರ್ ಇರೋದ್ರಿಂದ ಆ ಟೈಮಲ್ಲಿ ಅಂತಂದರೆ ಬಾಣಂತಿಯರ್ಗೂ ಏನು ಡಿಫ್ರೆಂಟ್ ಆಗಲ್ಲ ಸಾಕಷ್ಟು ಮೆತ್ಸ್ಗಳಿದೆ ಮಗು ಹೊಟ್ಟೆ ಉದ್ರ ಉಬ್ರ ಆಗುತ್ತೆ ಆ್ಯಂಡ್ ತಾಯಂದಿರು ತುಂಬ ದಪ್ಪ ಆಗ್ಬಿಡ್ತಾರೆ ಎದೆಹಾಲು ನೀರಾಗತ್ತೆ ಅಂತ ಅರ್ಥ ಮಾಡ್ಕೋಬೇಕು ನೀರು ಅಂತಂದರೆ ಎದೆಹಾಲು ಅನ್ನೋದು ನೀರಿಂದನೇ ಕೂಡಿರೋದು ಎಂಬತ್ತೇಳು ಪರ್ಸೆಂಟ್ ಅಷ್ಟು ನೀರಿದ್ದೇ ಇರುತ್ತೆ ತಾಯಂದಿರಿಗೆ ನೀರು ಕೊಟ್ಟಿಲ್ಲ ಅಂತಂದರೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಡಿಹೈಡ್ರೇಷನ್ ಆಗುತ್ತೆ ತುಂಬ ಅವ್ರಿಗೆ ವೀಕ್ನೆಸ್ ಅನ್ನೋದು ಕಾಡುತ್ತೆ ಅವ್ರಿಗೆ ಎನರ್ಜೆಟಿಕ್ ಆಗೋದಿಲ್ಲ ಆ್ಯಂಡ್ ಸ್ಟಿಚಸ್ ಪೇಯ್ನ್ ಬರುತ್ತೆ ಅಂಡ್ ಅವರ ಒಂದು ರಿಕವರಿ ಸ್ಟೇಜ್ ಅಂತಂದ್ರೆ ರಿಕವರಿ ಪೀರಿಯಡ್ ಅಂತ ಏನು ಹೇಳ್ತೀವಿ ಸಿಕ್ಸ್ ಟು ಏಯ್ಟ್ ವೀಕ್ಸ್ ಅಷ್ಟು ರಿಕವರಿ ಪೀರಿಯಡ್ ತಾಯಂದಿರಿಗೆ ಪ್ರತಿಯೊಬ್ಬ ಬಾಣಂತಿಯರಿಗೂ ಇದ್ದೇ ಇರುತ್ತೆ ಸೊ ಇನ್ನೂ ಲೇಟ್ ಆಗ್ತಾ ಹೋಗುತ್ತೆ ಅವರು ಪ್ರೀ ಒಂದು ಪ್ರೆಗ್ನೆನ್ಸಿ ವೇಟ್ಗೆ ಬರೋದಕ್ಕೆ ಕಷ್ಟ ಆಗುತ್ತೆ ಸೊ ಇದೆಲ್ಲ ಒಂದು ಏನು ಏನಂತ ಹೇಳೋದು ಇದು ಎಲ್ಲ ಒಂದು ಏನು ಪ್ರಾಬ್ಲಮ್ ಏನು ಆಗಬಾರ್ದು ಬಾಣಂತಿ ಬಾಣಂತಿಯರ ಒಂದು ಆರೈಕೆ ಚೆನ್ನಾಗಿರಬೇಕು ಅಂತಂದರೆ ನೀರಿನ ಪಾತ್ರ ತುಂಬ ಮುಖ್ಯ ಸೊ ಪ್ರತಿಯೊಬ್ಬರಿಗೂ ಎರಡರಿಂದ ಮೂರು ಲೀಟರ್ ಅಥವಾ ನಾಲ್ಕು ಲೀಟರಷ್ಟು ನೀರು ಕುಡಿದ್ರೂ ಯಾವುದೇ ರೀತಿ ತೊಂದರೆ ಇಲ್ಲ ಯಾಕಂತಂದರೆ ಈ ಟೈಮಲ್ಲಿ ಬಾಣಂತಿಯರಿಗೆ ನೀರು ತುಂಬ ಅವಶ್ಯಕವಾಗಿದೆ ನೀರಲ್ಲಿ ಇರುವಂತಹ ಪ್ರತಿಯೊಂದು ನ್ಯೂಟ್ರಿಯೆಂಟ್ ತಾಯಂದಿರಿಗೆ ಬೇಕು ಅದು ಎದೆಹಾಲನ್ನು ಹೆಚ್ಚಿಸುತ್ತೆ ಮಗುಗೂ ಒಂದು ಒಳ್ಳೆಯ ಎದೆಹಾಲು ಪೌಷ್ಟಿಕವಾದ ಎದೆಹಾಲನ್ನು ಕೊಡ್ಬೋದು ದೇಹಾಲಲ್ಲಿ ನೀರು ಎಂಬತ್ತೇಳು ಪರ್ಸೆಂಟ್ ಇರೋದ್ರಿಂದ ಅದು ನೀರಾಗಿರುತ್ತೆ ನೀರು ಕುಡಿಯೋದ್ರಿಂದ ದೇಹಾಲು ನೀರಾಗಿದೆ ಅಂತ ತಪ್ಪು ತಿಳ್ಕೊಳ್ಬೇಡಿ ಈ ತಪ್ಪು ಮಾಹಿತಿ ಯಾರ್ಯಾರು ತಿಳ್ಕೊಂಡಿದ್ದಾರೆ ಯಾರ್ಯಾರು ಇನ್ನೂ ಫಾಲೋ ಮಾಡ್ತಿದ್ದಾರೆ ಅವ್ರಿಗೆಲ್ಲರ್ಗು ಈ ವಿಡಿಯೋನ ಶೇರ್ ಮಾಡೋಣ ಆ್ಯಂಡ್ ಸಾಕಷ್ಟು ಅವೇರ್ನೆಸ್ನ ಈ ಬಾಣಂತನದ ಟೈಮಲ್ಲಿ ನಾವು ಪ್ರತಿಯೊಬ್ಬ ತಾಯಂದಿರ್ಗೂ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಏನಕ್ಕಂತಂದರೆ ಬಾಣಂತನ ಅನ್ನೋದು ಜಸ್ಟ್ ತಾಯಿಯ ಒಂದು ಜರ್ನಿ ಅಷ್ಟೇ ಅಲ್ಲ ಮಗುವಿನ ಜರ್ನಿ ಸಹ ಆಗಿರುತ್ತೆ ತಾಯಂದಿರ ನ್ಯೂಟ್ರಿಷನ್ನು ಅವರ ಒಂದು ಎಕ್ಸಸೈಸ್ ಇರ್ಬೋದು ರೆಸ್ಟ್ ಇರ್ಬೋದು ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಡಿ ಎಮ್ಸ್ಗಳು ನನಗೆ ರಿಸೀವ್ ಆಗ್ತಿರುತ್ತೆ ಬಾಣಂತನದ ರಿಲೇಟೆಡ್ ವೀಡಿಯೋಸ್ ಮಾಡಿ ನಿಮ್ಮ ಬಾಣಂತನ ಹೇಗೆ ಮಾಡ್ಕೊಂಡ್ರಿ ಆ್ಯಂಡ್ ಏನೇನೆಲ್ಲ ಫಾಲೋ ಮಾಡಿದ್ರಿ ಟಿಪ್ಸ್ ಇರ್ಬೋದು ಹೆಲ್ತ್ ವಿಷಯದಲ್ಲಿ ಇರ್ಬೋದು ನ್ಯೂಟ್ರಿಷನ್ ಇರ್ಬೋದು ಆ್ಯಂಡ್ ಏನೇನೆಲ್ಲ ನೀವು ಫಾಲೋ ಮಾಡಿದ್ರಿ ನಾ ನಮಗೆ ಅಪ್ಡೇಟ್ ಮಾಡಿ ಅದಿತಿ ವಿಚಾರದಲ್ಲಿ ಇರ್ಬೋದು ಅವ್ರಿಗೆ ಯಾವ ರೀತಿ ಇದನ್ನು ಏನು ಏನಂತ ಹೇಳ್ತೀವಿ ಅದನ್ನು ಸಾಂಬ್ರಾಣಿ ಕೊಟ್ಟಿದ್ರ ವೆಯ್ಟ್ ಗೇನ್ ಹೇಗಾಯಿತು ಏನೇನೆಲ್ಲ ಆಹಾರ ತೊಗೊಳ್ತಿದ್ರಿ ಅದು ಎಲ್ಲನೂ ಕೇಳಿದಿರ ಎಲ್ಲ ವೀಡಿಯೋನು ನಾನು ಶೀಘ್ರದಲ್ಲಿ ಅಂತಂದರೆ ಇದನ್ನು ಪಾರ್ಟ್ ಒನ್ ಅಂತ ಅಂತಂದ್ರೆ ಅಂತಂದರೆ ಬಾಣತನದ ಟೈಮಲ್ಲಿ ನೀರು ಯಾಕೆ ಇಂಪಾರ್ಟೆಂಟ್ ಅಂತ ಇದನ್ನು ಪಾರ್ಟ್ ಒನ್ ಅಂತ ಅನ್ಕೊಂಡ್ರು ಸಹ ಮುಂದಿನ ಒಂದು ದಿನಗಳಲ್ಲಿ ನಾನು ಒನ್ ಒಂದೇ ಒಂದು ವಿಚಾರದ ಬಗ್ಗೆ ಟೈಮ್ ಟೈಮಲ್ಲಿ ಏನೇನಲ್ಲ ಫಾಲೋ ಮಾಡಬೇಕು ಪಥ್ಯ ಇರ್ಬೋದು ಆಹಾರ ಇರ್ಬೋದು ನಾನೇನೇನು ಫಾಲೋ ಮಾಡಿದ್ದೆ ಯಾವುದನ್ನು ಫಾಲೋ ಮಾಡಿದ್ರೆ ಇಂಪಾರ್ಟೆಂಟು ಒಳ್ಳೆಯದು ತಾಯಂದಿರಿಗೆ ಒಳ್ಳೇದು ಅನ್ನೋದೇ ಇಂಪಾರ್ಟೆಂಟ್ ಸೊ ಅದೇನೆ ಒಂದು ಮೇನ್ ಗೋಲ್ ಅಲ್ವಾ ಅದನ್ನು ನಾನು ಇನ್ಫಾರ್ಮೇಷನ ನಾನು ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಮಾಹಿತಿ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ಮಾಹಿತಿ ना ना आ, इन, यार, यार, आ, ಿ ಬಾಣಂತನದ ಒಂದು ಇನ್ಫರ್ಮೇಷನ್ ಸೀರೀಸ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸಿಂದನೇ ಇದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕಾಗುತ್ತೆ ಏನಕ್ಕೆ ಮಗು ಆಗಿದ ತಕ್ಷಣ ಇದೆಲ್ಲ ಆಗೋದಿಲ್ಲ ಯಾಕಂತಂದರೆ ಮಗುವಿನ ಆರೈಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಗುಗೆ ನಾವು ಕೊಡುವಂತಹ ಟೈಮು ಸಹ ಇಂಪಾರ್ಟೆಂಟ್ ಆಗುತ್ತೆ ಯಾರ್ಯಾರು ಪ್ರೆಗ್ನೆನ್ಸಿ ಆಲ್ರೆಡಿ ಪ್ರೆಗ್ನೆಂಟ್ ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾರೋ ಅವ್ರಿಗೆಲ್ಲಾರಿಗು ಈ ವಿಡಿಯೋನ ಶೇರ್ ಮಾಡೋಣ ಅವ್ರನ್ನ ಒಂದು ಅವೇರ್ನೆಸ್ ಆಗಿ ಅಂತಂದ್ರೆ ಅವ್ರನ್ನ ಒಂದು ಎಜುಕೇಟ್ ಮಾಡೋಣ ಟು ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ದಿಸ್ ಒಂದು ಏನು ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವರಿಗೆ ಅರ್ಥ ಆಗಬೇಕು ಈ ಇನ್ಫಾರ್ಮೇಶನ್ ಅವ್ರಿಗೆ ರೀಚ್ ಆಗಬೇಕು ಸೊ ಅದನ್ನು ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಬಾಣಂತನದ ಒಂದು ವಿಚಾರದಲ್ಲಿ ನಾನು ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿ ಯು ಟೇಕ್ ಕೇರ್ ಬ ಬಾಯ್ ಆಲ್ ಆಫ್ ಯು ಲವ್ ಯು ಆಲ್ ಬ ಬಾಯ್ ಆದಿತಿ ಆದಿತಿ ಬಾಯ್ ಹೇಳ್ಬೇಕಂತೆ ಹೇಳ್ಬೇಕಂತ ಹೇಳಿ ಬಾಯ್ ಹೇಳಿ ಅದಿತಿ ಮಾ ಹೇಳಿ ನೀವು ನೀವೆಲ್ಲರೂ ನನ್ನ ಚಾನೆಲ್ ಯಾವಪ್ಪ ನಿಮ್ ಯೂಟ್ಯೂಬ್ ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಮಾಡ್ಕೊಳ್ಳಿ ನಾನು ಅದಿತಿ ಏನು ಡೈಲಿ ರೊಟೀನ್ನ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು ಮಧ್ಯಾಹ್ನದ ನೈಟ್ ಅದು ಇರ್ಬೋದು ನ್ಯೂಟ್ರಿಷನಲ್ ವೈಸ್ ಅದಿತಿಗೆ ಡೈಲಿ ಕೊಡ್ತಾನೆ ಇರ್ತೀನಿ ಅದರ ಒಂದು ಕಂಟೆಂಟ್ನ ಇನ್ಫಾರ್ಮೇಷನ್ನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ರೊಟೀನಾಗಿ ಶಾರ್ಟ್ಸ್ ರೀತಿ ಅಪ್ಲೋಡ್ ಮಾಡ್ತಿದ್ದೀನಿ ಆ್ಯಂಡ್ ಅದು ಮೋರ್ ಇಂಪಾರ್ಟೆಂಟ್ಲಿ ಅದಿತಿನೇ ಅದನ್ನು ಎಡಿಟ್ ಮಾಡ್ತಾ ಇದ್ದಾರೆ ಅಂದರೆ ನಾಟ್ ಎಡಿಟಿಂಗ್ ಐಮ್ ಸಾರಿ ಐ ಎಮ್ ಸೋ ಸಾರಿ ಇಟ್ಸ್ ನಾಟ್ ಎಡಿಟಿಂಗ್ ಇಟ್ಸ್ ವಾಯ್ಸ್ ಓವರ್ ಅದಿತಿ ವಾಯ್ಸ್ ಓವರ್ ಕೊಡ್ತಾರೆ ತುಂಬಾ ಮುದ್ದಾಗಿರುತ್ತೆ ಕೇಳಿಸ್ಕೊಳ್ಳೋದಕ್ಕೆ ನೀವು ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಮಾಡಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಎಸ್ ಇನ್ನೊಂದು ಕೊಡ್ತೀನಿ ವೇಟ್ ಟು ವಿಟ್ ಆಗೋಯ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ಇದೇ ರೀತಿ ಹೆಚ್ಚಿನ ಒಂದು ತಾಯಂದಿರಿಗೆ ಮಾಹಿತಿ ಇರುವಂಥ ವಿಡಿಯೋ ಜೊತೆ ನಾನು ಬರ್ತೀನಿ ಚೆಕ್ ಎರ ಆಫ್ ಯು ಬಾಯ್